ನಮಸ್ತೆ. ವಾಸವಿ ಸಾಹಿತ್ಯ ಕಲಾ ವೇದಿಕೆ ಅರ್ಪಿಸುವ ಕನ್ನಡ ಬಲ್ಲವರು ಓದಲೇಬೇಕಾದ ಪುಸ್ತಕದ ಸರಣಿ ಕಾರ್ಯಕ್ರಮದಲ್ಲಿ 57ನೇ ಸರಣಿ ಕಾರ್ಯಕ್ರಮ. ಈಗ ನಾವು ಓದ್ತಿರೋ ಪುಸ್ತಕ ಲಕ್ಷ್ಮೀಶ್ ತೋಳ್ಪಾಡಿಯವರು ಬರೆದ ಸಂಪಿಗೆ ಭಾಗವತ, ಅದರ 9ನೇ ಭಾಗ. ಸಂಸಾರವೆಂದರೆ ಮುಗ್ಧತೆಯ ಕೇಡಲ್ಲವೇ? ಮಾನಸ ಪುತ್ರರು ಎಂಬ ಪರಿಕಲ್ಪನೆಯೇ ಸೃಷ್ಟಿಯಲ್ಲಿ ಒಂದು ವಿಶೇಷ. ಮಾನಸ ಪುತ್ರರು ಮೂಲತಃ ಮುಗ್ಧರು, ಜ್ಞಾನಿಗಳು. ಅವರದು ಎಂದೂ ಕೆಡದ ಮುಗ್ಧತೆ. ಆದುದರಿಂದಲೇ ಅವರು ಸಂಸಾರಿಗಳಲ್ಲ. ಸಂಸಾರವೆಂದರೆ ಮುಗ್ಧತೆಯ ಕೇಡಲ್ಲವೇ? ಸಂಸಾರವೆಂದರೆ ತಾವು ಉತ್ತರಾಧಿಕಾರಿಗಳೆಂದು ತಿಳಿದು ಮತ್ತೆ ತಮ್ಮ ಉತ್ತರಾಧಿಕಾರಿಗಳನ್ನು ರೂಪಿಸುವುದಲ್ಲವೇ? ಅಧಿಕಾರವೆಂದರೆ ಮುಗ್ಧತೆಯ ಕೇಡು. ಮಾನಸ ಪುತ್ರರಿಗೆ ತಾವು ಅಧಿಕಾರಿಗಳೆಂಬ ಭಾವನೆ ಇಲ್ಲ. ಉತ್ತರಾಧಿಕಾರದ ಮಾತು ಬಿಡಿ, ಅವರು ಪೂರ್ವವನ್ನು ನೋಡುತ್ತಿರುವುದೇ ಮುಗಿದಿಲ್ಲ. ತಮ್ಮ ಮುಗ್ಧತೆಯಿಂದಲೇ ಅವರು ಸೃಷ್ಟಿಕರ್ತನ ಮಾತನ್ನೂ ಮೀರಬಲ್ಲರು. ಒಂದು ಅರ್ಥದಲ್ಲಿ ಈ ಮಾನಸ ಪುತ್ರರು ವಿಕಾಸಶೀಲ ಮನುಕುಲದ ಬಾಲ್ಯವಿದ್ದಂತೆ. ಮುಗ್ಧತೆಯೇ ಅವರ ಬಲ. ಬಾಲ್ಯ ಎಂಬ ಪದ ಬಲದಿಂದಲೇ ಬಂದದ್ದು. ಆದರೆ ಮಾನಸ ಪುತ್ರರ ಚರಿತ್ರೆ ಹೆಚ್ಚು ಬೆಳೆಯುವಂತಿಲ್ಲ. ಮಾನಸ ಪುತ್ರರು ಧ್ಯಾನಾರ್ಹರು, ಚರಿತ್ರಾರ್ಹರಲ್ಲ. ಚರಿತ್ರೆ ಬೆಳೆಯಬೇಕಾದರೆ ಔರಸ ಪುತ್ರರಿಂದಲೇ, ಅಂದರೆ ಸಂಸಾರದ ಧರ್ಮವನ್ನು ಒಪ್ಪಿದವರಿಂದಲೇ, ಉತ್ತರಾಧಿಕಾರಿಗಳಿಂದಲೇ ಬೆಳೆಯುವುದೇ ಸಂಸಾರದ ಗುಣ ಅಲ್ಲವೇ? ಇದೇ ವಂಶಾನುಚರಿತ. ಸೃಷ್ಟಿಯ ಕಥನವೆಂದರೆ ವಂಶಾನುಚರಿತವೇ. ಆದುದರಿಂದಲೇ ಪುರಾಣಗಳಲ್ಲಿ ವಂಶಾನುಚರಿತವು ಒಂದು ಮುಖ್ಯವಾದ ವಿಷಯ. ಇದೇ ಭಾರತೀಯ ಇತಿಹಾಸದ ಸೃಷ್ಟಿ. ಭಾಗವತವು ಇದಕ್ಕೆ ಹೊರತಲ್ಲ. ಆದರೆ ಭಾಗವತದಂತಹ ಕೃತಿಗಳು ತಮ್ಮ ವಿರಕ್ತಿಯ, ಭಕ್ತಿಯ, ಧ್ಯಾನದ ಒಳನೋಟಗಳ ದೃಷ್ಟಿಯನ್ನು ಬಿಟ್ಟು ಕೊಡುವಂತಿಲ್ಲ. ಹಾಗಾಗಿ ಇಂಥ ಸಂದರ್ಭಗಳಲ್ಲಿ ಕೆಲವು ಸೃಷ್ಟಿಶೀಲ ತಂತ್ರಗಳನ್ನು ಈ ಕೃತಿ ರೂಪಿಸಿಕೊಳ್ಳುತ್ತದೆ. ಚರಿತ್ರೆಯು ಧ್ಯಾನಾರ್ಹರನ್ನು ನೆನೆಯುವಂತೆ ಬೆಳೆಯುವುದೇ ಧರ್ಮವಾಗಿರುವ ಸಂಸಾರವು ತಾನು ಕೊನೆಗೊಳ್ಳುವ ಅಂತಿಮ ಉಪಾಯವೇನು ಎಂದು ನೆನೆಯುವಂತೆ ಅದು ತನ್ನ ಕಥನವನ್ನ ನಿರ್ವಹಿಸುತ್ತದೆ. ಮಗನಿಂದಲೇ ತನ್ನ ತಾಯಿಗೆ ಸಂಸಾರ ತಾರಕವಾದ ದಿವ್ಯ ವೈರಾಗ್ಯದ ಉಪದೇಶವನ್ನು ಕೇಳಿಸುತ್ತದೆ. ತನಕಾದಿ ಮಾನಸ ಪುತ್ರರು ಸಂಸಾರಿಗಳಾಗಿರಿ ಎಂಬ ಬ್ರಹ್ಮದೇವನ ಮಾತನ್ನು ಒಲ್ಲೆನೆಂದರಲ್ಲ, ಅದರ ಇನ್ನೊಂದು ರೂಪವಿದು. ಮಗನಿಂದ ತಾಯಿಗೆ ವೈರಾಗ್ಯೋಪದೇಶ. ಅದು ಕಾರಣ ಭಗವಂತನೇ ಮಗನಾಗಿ ಬರುತ್ತಾನೆ ಎನ್ನುತ್ತದೆ ಭಾಗವತ. ಭಗವಂತನನ್ನು ಮಗನಾಗಿ ಪಡೆಯಬೇಕೆಂಬ ಆಶೆ ಸಂಸಾರಿಗಳಿಗೆ ಉಂಟಾಗುತ್ತದೆ. ಇದು ಸಂಸಾರದ ಉಚ್ಚಂಕ ಎನ್ನುತ್ತದೆ. ಔರಸ ಪುತ್ರರ ವಂಶಾನುಚರಿತದ ನಡುವೆ ಮಾನಸ ಪುತ್ರರ ಹೊಳಹನ್ನು ಕಾಣಿಸಿ ಚರಿತ್ರೆಯು ಧ್ಯಾನದ ಕಡೆಗೆ ತಿರುಗುವಂತೆ ಸೂಕ್ಷ್ಮವಾಗಿ ಒತ್ತಾಯಿಸುತ್ತದೆ. ಸಂಸಾರವನ್ನು ದಾಟಬೇಕೆಂಬ ಅಭೀಪ್ಸೆಯನ್ನು ಈ ಸೃಷ್ಟಿ ಎಂಬ ಸಂಸಾರವು ಇಟ್ಟುಕೊಂಡಿರುವಂತಿದೆ ಎಂದು ಕಥಿಸುತ್ತಾ ಹೋಗುತ್ತದೆ. ಸ್ವಯಂಭುವಮನು ಮತ್ತು ಶತರೂಪಾದೇವಿ ಲೋಕದ ಮೊದಲ ಗಂಡು ಹೆಣ್ಣು ಸೃಷ್ಟಿಯಲ್ಲಿ ಕಾಣಿಸಿಕೊಂಡರಷ್ಟೇ. ಈ ದಂಪತಿಗೆ 5 ಮಂದಿ ಮಕ್ಕಳು, 2 ಗಂಡು 3 ಹೆಣ್ಣು ಮಕ್ಕಳು. ಹೆಣ್ಣು ಮಕ್ಕಳ ಸಂಖ್ಯೆ ಹೆಚ್ಚು. ಸಂಸಾರ ಬೆಳೆಯಬೇಕಾಗಿರುವುದು ಹೆಣ್ಣು ಮಕ್ಕಳಿಂದ. ಸೃಷ್ಟಿಯ ಕಥನ ವಂಶಾನುಚರಿತ ಎಂದರೆ ಈ 5 ವಂಶದ ಕಥೆ. ಪ್ರಿಯವ್ರತ ಮತ್ತು ಉತ್ಥಾನಪಾದ ಎಂದು ಗಂಡು ಮಕ್ಕಳು, ಅಕೂತಿ, ದೇವಹೂತಿ ಮತ್ತು ಪ್ರಸೂತಿ ಎಂದು ಹೆಣ್ಣು ಮಕ್ಕಳು. ದೇವಹೂತಿಯನ್ನು ಕರ್ದಮ ಪ್ರಜಾಪತಿಗಳು ಮದುವೆಯಾಗಿದ್ದರು. ಪ್ರಾಯ ಮನು ಶತರೂಪೆಯರನ್ನು ಬಿಟ್ಟರೆ ಇದು ಲೋಕದ ಮೊದಲ ಮದುವೆ. ಬ್ರಹ್ಮದೇವನ ಮನೋದೇಹಗಳಿಂದ ಮರೀಚಿಯೇ ಮುಂತಾದ 10 ಮಂದಿ ಜನಿಸಿದ್ದರಲ್ಲ, ಹಾಗೆ ಬ್ರಹ್ಮದೇವರ ಮೈ ನೆರಳಿನಿಂದ ಕರ್ದಮರು ಜನಿಸಿದ್ದರಂತೆ. ಸೃಷ್ಟಿಗೆ ಮೈ ಮನಸ್ಸುಗಳ ನೆರಳು ಸಾಕೆಂದೋ ಏನು, ಕರ್ದಮರಂತೂ ಸೃಷ್ಟಿಕರ್ತನ ನೆರಳಿನಂತೆ ಇದ್ದರು, ದಾರಿ ತಪ್ಪುವವರಲ್ಲ. ಈ ದಂಪತಿಗೆ 9 ಮಂದಿ ಹೆಣ್ಣು ಮಕ್ಕಳು. ಮರೀಚಿ ಆದಿಯಾದ 9 ಮಂದಿ ಪ್ರಜಾಪತಿಗಳಿಗೆ ಈ ನವಕನ್ಯೆಯರು ಅನುರೂಪದ ಮಡದಿಯರಾದರು. ಅದು ಬೇರೆ ಏಕತೆ. ಸಂಸಾರಿಯಾಗಿ ಗೃಹಸ್ಥರಾದರೂ ಕರ್ದಮರ ವ್ಯಕ್ತಿತ್ವದಲ್ಲಿ ಸನ್ಯಾಸದ ಒಂದು ನೆರಳಿತ್ತು. ಅಂದರೆ ಸ್ವಕರ್ತೃತ್ವದ ಭಾವದಿಂದ ಕಳಚಿಕೊಂಡು ಭಗವಂತನ ಸರ್ವ ಕರ್ತೃತ್ವವನ್ನು ಮನಸ ಅನುಭವಿಸುವ ಚಿಂತನೆ ನಡೆಯುತ್ತಿತ್ತು. ಕರ್ದಮರ ನೆರಳಿನಲ್ಲಿಯೇ ಇದ್ದ ಮಡದಿ ದೇವಹೂತಿಗೆ ಈ ಭಾವ ಅರ್ಥವಾಗಿ ಹೋಯಿತು. ಆಕೆ ಕಾತರಳಾದಳು, ವಿಷಣ್ಣಳಾದಳು, ಸಂಸಾರದ ಮೋಹವನ್ನು ಬಿಡಲಾರಳು. ಸಂಸಾರವನ್ನು ಮೀರಬೇಕೆನ್ನುವುದೇ ಹೌದಾದರೆ ಅಂಥ ತತ್ವಜ್ಞಾನವೂ ಸಿಗದೆ ಹೀಗೆ ಇಬ್ಬದಿಯ ಸಂಕಟಕ್ಕೆ ಒಳಗಾದಳು. ರಾಗವು ವಿರಾಗವಾಗುವುದೆಂತು? ಆಗ ಕರ್ದಮ ಹೇಳಿದನಂತೆ, ಭಗವಂತನೇ ಮಗನಾಗಬೇಕೆಂದು ಅವನಲ್ಲಿ ಅನುರಕ್ತಳಾಗಿ ವೃತಸ್ಥಳಾಗು. ನಾನು ವೃತಸ್ಥನಾಗುವೆ. ದೇವರ ತಾಯಿಯಾಗುವುದೇ ಹೆಣ್ತನದ ಅಮೋಘ ಸಾಧ್ಯತೆ. ಅದು ವಾತ್ಸಲ್ಯದ ಪರಿಪೂರ್ಣ ಅನುಭವ. ತನ್ನ ಹೊಕ್ಕಳ ತಾವರೆಯಲ್ಲಿ ಲೋಕ ಲೋಕಗಳನ್ನು ತೂಗುವವನಿಗೆ
ತಾನು ನಮ್ಮಿಂದ ತೊಟ್ಟಿಲಲ್ಲಿ ತೂಗಿಸಿಕೊಳ್ಳಬೇಕೆನ್ನುವುದೇ ನಿಜವಾದ ಒಂದು ಬಯಕೆಯಾಗಿರುವಂತಿದೆ. ಇದೇ ಸೃಷ್ಟಿಯ ಅರ್ಥವೆನಿಸುತ್ತದೆ ನನಗೆ. ನಮ್ಮಲ್ಲಿರುವ ವಾತ್ಸಲ್ಯ ಭಾವವನ್ನು ನಾವು ಸಾಕ್ಷಾತ್ಕರಿಸಿಕೊಳ್ಳಬೇಕೆನ್ನುವುದು. ಇದು ಸಂಸಾರಿಯ ಭಕ್ತಿ ಅಲ್ಲ, ಇದು ಭಕ್ತಿಯ ಸಂಸಾರ. ಹಾಗೆ ದೇವಹೂತಿಗೆ ಮಗನಾಗಿ ಹುಟ್ಟಿ ಬಂದವನು ಕಪಿಲ ಭಗವಂತ. ತನ್ನ ತಂದೆ ತಾಯಿಗಳಿಗೆ ನಿಜಕ್ಕೂ ಶ್ರೇಷ್ಠವಾದ ಉತ್ತರೋತ್ತರವಾದ ಗತಿಯನ್ನು ಪಡೆಯುವಂತೆ, ಅಂದರೆ ಸಂಸಾರಕ್ಕೆ ಮರಳಿ ಬಾರದಂತೆ ಸಂಸಾರವನ್ನು ಮೀರುವಂತೆ ಮಾಡುವ ಅಧಿಕಾರಿ. ಸಾಂಸಾರಿಕತೆಯ ಈಗಿನ ಅರ್ಥ ಪಲ್ಲಟಗೊಂಡ ಅರ್ಥ, ಇದು ನಿಜವಾದ ಅರ್ಥ. ದೇವಹೂತಿಗೆ ಕಪಿಲಮುನಿ ಬೋಧಿಸಿದ ಉಪದೇಶಕ್ಕೆ ಸಾಂಖ್ಯ ಎಂದು ಹೆಸರು. ಇದು ಹಾಗೆಂದು ಪ್ರಸಿದ್ಧವಾದ ನಿರೀಶ್ವರ ಸಾಂಖ್ಯವಲ್ಲ, ಇದೇ ಸೇಶ್ವರ ಸಾಂಖ್ಯ. ಅಂದರೆ ಜೀವ ಈಶ್ವರನನ್ನು ಒಪ್ಪಿ, ಪ್ರಕೃತಿ ಪುರುಷರನ್ನು ಒಪ್ಪಿ, 24 ತತ್ವಗಳನ್ನು ಒಪ್ಪಿ, 25ನೆಯದವನಾಗಿ ಕಾಲಪುರುಷನಾದ ಭಗವಂತನನ್ನು ಒಪ್ಪಿ, ಲೆಕ್ಕಿಸಲು ಬೆರಳು ಮಡಚದೆ ಅಂಗೈ ತೆರೆದು ತನ್ನನ್ನು ಒಪ್ಪಿಸಿಕೊಳ್ಳುವುದೇ ಭಗವಂತನ ಲೆಕ್ಕಕ್ಕೆ ಸೇರಿಸಿಕೊಳ್ಳುವ ಭಕ್ತಿಯ ದಾರಿ ಎಂದು ಬೋಧಿಸುವ ಸಾಂಖ್ಯ. ತನ್ನೊಡಲಿನಿಂದ ಹೊರಬಂದ ಔರಸ ಪುತ್ರನಂತೆ ತನ್ನ ಮುಂದೆ ನಿಂತಿರುವ ಕಪಿಲ ಮುನಿಯಿಂದ ಮಾನಸ ಪುತ್ರನ ಅರಿವಿನ ಮುತ್ತಿನಂತ ಮಾತುಗಳನ್ನು ಕೇಳುವ ಭಾಗ್ಯ ದೇವಹೂತಿಯದಾಗಿತ್ತು. ಕಪಿಲ ಹೇಳಿದ, ಈ ಬೌದ್ಧ ಸೃಷ್ಟಿಯ ಹಿಂದೆ ಮನಸ್ಸಿನ ಹಂಬಲದ ಸತ್ಯವಿದೆ. ಮನಸ್ಸಿನ ಧರ್ಮವೇ ಅದು, ಹಂಬಲಿಸುವ ಶಕ್ತಿ. ಹಂಬಲವೇ ಇಲ್ಲದವರು ಯಾವುದನ್ನು ಸಾಧಿಸಲಾರರು ಎನ್ನುವುದು ನಿಜವೇ. ಹಂಬಲ ಎಂದರೆ ಅಹಂ ಬಲವೇ, ಅದು ಬಲ. ಹಂಬಲವಿಲ್ಲದೆ ಮನಸ್ಸಿರಲಾರದು. ಆದರೆ ಅದು ಪರಿಚಿತವಾದದ್ದನ್ನು, ತಾನು ಕಂಡುಂಡದ್ದನ್ನು, ಅಂದರೆ ಪ್ರಕೃತಿಯನ್ನು ಮತ್ತೆ ಮತ್ತೆ ಹಂಬಲಿಸುತ್ತದೆ. ಮತ್ತೆ ಮತ್ತೆ ಸುತ್ತಿದಲ್ಲೇ ಸುತ್ತಿ ಸುಳಿಯುತ್ತದೆ. ಇದೇ ಸಂಸಾರ, ಇದೇ ಬಂಧನ. ಈ ಸ್ಥಿತಿಯಿಂದ ಬಿಡುಗಡೆಯಾಗಬೇಕಾದರೆ ಅಪರಿಚಿತವಾದದ್ದನ್ನು, ಅನ್ಯವನ್ನು, ಅಂದರೆ ಪ್ರಕೃತಿಯಿಂದ ಭಿನ್ನನಾದ ಪುರುಷನನ್ನು, ಈಶ್ವರನನ್ನು ಹಂಬಲಿಸಬೇಕು. ನಿನ್ನನ್ನು ನನಗೆ ಬೇಕಾದ ಹಾಗೆ ಮಾಡಿಕೊಳ್ಳುವುದಕ್ಕಾಗಿ ಮನಸ್ಸು ಹಂಬಲಿಸುತ್ತಿದೆ. ಇದು ಪ್ರಕೃತಿ, ಇದು ಬಂಧನ. ನಿನಗೆ ಬೇಕಾದಂತೆ ನನ್ನನ್ನು ಮಾಡಿಕೋ ಎಂದು ಹಂಬಲಿಸಲು ಸಾಧ್ಯವಾದರೆ ಅದು ಪುರುಷನನ್ನು ಕುರಿತ ಹಂಬಲ. ಇದು ಬಿಡುಗಡೆಯ ದಾರಿ. ಆಗ ನುಡಿಕಟ್ಟೆ ಬದಲಾಗುತ್ತದೆ. ಪ್ರಕೃತಿಯೇನೋ ಚಕ್ರದಂತೆ ತಿರುಗುತ್ತಿದೆ, ತಿರುಗುತ್ತಲೇ ಇದೆ. ಪ್ರಕೃತಿಯೇ ಮನಸ್ಸು, ಮನಸ್ಸೇ ಚಕ್ರ, ಮನೋಚಕ್ರ. ಅದೇನೋ ಸದಾ ಚಲಿಸುತ್ತಲೇ ಇದೆ. ಆದರೆ ಚಕ್ರದ ಚಲನೆಯು ಸಾಧ್ಯವಾಗುವುದು ಮಾರ್ಗವು ನಿಶ್ಚಲವಾಗಿದ್ದಾಗ ಮಾತ್ರ. ನಿಶ್ಚಲತೆಯ ಆಧಾರದ ಮೇಲೆಯೇ ಮಾತ್ರ ಚಂಚಲತೆಯು ಸಾಧ್ಯ. ಹಾಗೆ ಪ್ರಕೃತಿ ಚಂಚಲ, ಮನಸ್ಸು ಚಂಚಲ, ಪುರುಷನು ನಿಶ್ಚಲ. ಈ ಅರ್ಥದಲ್ಲಿ ಪುರುಷನು ಪ್ರಕೃತಿಗಿಂತ ಅನ್ಯ. ಚಂಚಲವಾದ ಮನಸ್ಸಾದರೂ ನಿಶ್ಚಲತೆಯನ್ನು ತನ್ನ ವಿರೋಧ ಸ್ಥಿತಿ ಎಂದು ಬಗೆಯುತ್ತದೆ. ಹಾಗೆ ಪರ ವಿರೋಧಗಳನ್ನು ಬಗೆಯುವುದು ಇದೇ ಚಂಚಲತೆ. ಇದು ಮನಸ್ಸಿನ ಸ್ವಭಾವವೇ. ನಿಶ್ಚಲತೆಗಾದರೂ ಚಲನೆಯು ವಿರೋಧಿಯಲ್ಲ, ಯಾವುದೂ ವಿರೋಧಿಯಲ್ಲ. ತಾನು ನಿಶ್ಚಲವಾಗಿದ್ದು ಅದು ಎಲ್ಲ ಚಲನೆಗೂ ಎಡೆ ಮಾಡಿಕೊಟ್ಟಿದೆಯಲ್ಲವೇ. ಈ ಅನ್ಯ ವಿವೇಕವೇ ಸಾಂಖ್ಯ. ಹಂಬಲಿಸುವ ಮನ ನಿಶ್ಚಲ ಪುರುಷನನ್ನು ಹಂಬಲಿಸಿದರೆ ತನ್ನ ಬಲವೇ ಪಲ್ಲಟವಾಗಿ ತಾನು ನಿಶ್ಚಲವಾಗುವುದು. ತನ್ನ ಸ್ವರೂಪವೇ ತನಗೆ ಅರಿವಾಗುವುದು. ಆಗ ಏಕಾಗ್ರತೆ, ಏಕ ಎನ್ನುವುದರ ಅರಿವು ಸಾಂಖ್ಯವೇ. ಈ ಏಕಾಗ್ರತೆಯಲ್ಲಿಯೇ ಪರಾಭಕ್ತಿಯ ಕುಸುಮವು ಅರಳುವುದು. ಸಂಸಾರ ಎನ್ನುವುದು ಆಲಯ, ಸಂಸಾರ ಎನ್ನುವುದು ಸಂಗ್ರಹ, ಸಂಸಾರ ಎನ್ನುವುದು ಮೂರ್ತಿ, ಸಂಸಾರ ಎನ್ನುವುದು ಎಲ್ಲ ಅರ್ಥಗಳಲ್ಲೂ ಪ್ರತಿಮಾ ಪೂಜೆ. ಇವು ನನಗೆ ಒಪ್ಪಿಗೆಯಿಲ್ಲ ಎಂದ ಕಪಿಲ ಭಗವಂತ. ಎಲ್ಲ ಜೀವಿಗಳಲ್ಲಿಯೂ ನಾನಿದ್ದೇನೆ, ಹಾಗೆಂದೇ ನನ್ನನ್ನು ನೋಡಬೇಕು. ಸತ್ಯವನ್ನು ಮರೆತು ವಿಗ್ರಹಗಳಲ್ಲಿ ನನ್ನನ್ನು ಪೂಜಿಸುತ್ತೀರಲ್ಲ, ಇದು ಅರ್ಚಾ ವಿಡಂಬನೆಯಲ್ಲವೇ ಎಂದ. ಅರ್ಚಾ ವಿಡಂಬನಂ ಎನ್ನುವುದು ಕಪಿಲನದೇ ಮಾತು. ಜೀವಿಗಳನ್ನು ಅವಮಾನ ಮಾಡಿ, ಅಂದರೆ ಜೀವಿಗಳಲ್ಲಿರುವ ನನ್ನನ್ನೇ ಅವಮಾನ ಮಾಡಿ, ದೊಡ್ಡ ಸಂಭ್ರಮದಲ್ಲಿ ನನ್ನ ಮೂರ್ತಿಯನ್ನು ಪೂಜಿಸುತ್ತೀರಲ್ಲ, ಈ ವಿಪರ್ಯಾಸಕ್ಕೇನು ಹೇಳೋಣ. ಇದು ಕಪಿಲ ಉವಾಚವೆ. ನೈವ ತುಷ್ಯೇ ಅರ್ಚಿತೋ ಅರ್ಚಾಯಾಂ ಭೂತ ಗ್ರಾಮಾವಮಾನಿನಃ. ಮಗನ ಮಾತು ಕೇಳುತ್ತಾ ತಾಯಿ ಹೇಳಿದಳಂತೆ, ಸ್ವಭೃತ್ಯ ಸಂಸಾರತರು ಕುಠಾರಾಂ. ನೀನು ನಿನ್ನನ್ನು ಪ್ರೀತಿಯಿಂದ ಸೇವಿಸುವವರ ಸಂಸಾರ ವೃಕ್ಷವನ್ನೇ ಕಡಿದು ಉರುಳಿಸುವ ಕೊಡಲಿ, ಕೊಡಲಿಯ ಕಾವು. ತಾಯಿ ಬೇರಿನ ಮಮಕಾರವನ್ನು ಮಗನೇ ತೊಲಗಿಸುತ್ತಿದ್ದಾನಲ್ಲ. ನಿಜಕ್ಕೂ ಪರಕೀಯನಾದವನು ಮಗನಂತ ಮಗನಾಗಿ ಆತ್ಮೀಯನಾಗಿ ಬಂದು ಸಂಸಾರದ ಮೋಹವನ್ನು ತೊಲಗಿಸುತ್ತಾನಲ್ಲ, ಅದನ್ನು ತೊಲಗಿಸುವುದಕ್ಕಾಗಿಯೇ ಮಗನಾಗಿ ಬರುತ್ತಾನಲ್ಲ. ಮಗನ ಮಾತೆಂದು ಮೋಹದಿಂದಲೇ ಕೇಳಿದರೂ ಅವನು ಮಗನಲ್ಲ, ತಂದೆ ಎನ್ನುವುದೇ ನಿಜ. ಇದೇನು ವಿಲಕ್ಷಣತೆ ಎಂದುಕೊಂಡು ಕೃತಾರ್ಥಳಾದಳಂತೆ. ವಂಶಾನುಚರಿತೆಯ ನಡುವೆ ಮಾನಸ ಪುತ್ರನ ಚಿತ್ರ ಇದ್ದಕ್ಕಿದ್ದಂತೆ ಹೊಳೆಯುತ್ತದೆ. ಹಾಗೆಯೇ ಧ್ರುವನ ಕಥೆ, ಇದು ಪ್ರಸಿದ್ಧವಾದದ್ದು. ಮನು ಶತರೂಪಯ್ಯರ ಗಂಡು ಮಕ್ಕಳ ಕವಲಿನ ಕಥೆ.
ಉತ್ತಾನ ಪಾದರಾಯನಿಗೆ ಇಬ್ಬರು ಮಡದಿಯರಂತೆ. ಇಬ್ಬರು ಮಡದಿಯರ ಮೊದಲು ಉಲ್ಲೇಖವಿದು, ಸುನೀತಿ ಮತ್ತು ಸುರುಚಿ ಎಂದು ಇವರ ಹೆಸರು ಅರ್ಥಪೂರ್ಣವಾಗಿದೆ. ಸುನೀತಿಯ ಮಗ ಧ್ರುವ, ಸುರುಚಿಯ ಮಗ ಉತ್ತಮ, ಐದರ ಹರೆಯದ ಎಳೆಯರು. ಒಮ್ಮೆ ಉತ್ತಾನ ಪಾದರಾಯನ ಮಡಿಲಲ್ಲಿ ಉತ್ತಮ ಕೂತಿದ್ದ, ಪಕ್ಕದಲ್ಲಿ ಸುರುಚಿ ಇದ್ದಳು. ಧ್ರುವನಿಗೂ ತಂದೆಯ ಮಡಿಲಲ್ಲಿ ಕೂರುವ ಆಸೆಯಾಯಿತು. ಹತ್ತಿರ ಬಂದಾಗ ಸುರುಚಿ ಮಗನ ಕೈ ಹಿಡಿದು ಗದರಿದಳು, ದೇವರನ್ನು ಬೇಡಿಕೊಂಡು ನನ್ನ ಹೊಟ್ಟೆಯಲ್ಲಿ ಹುಟ್ಟಿ ಬಾ, ಮತ್ತೆ ತಂದೆಯ ಮಡಿಲನ್ನೇರು, ಈಗಲ್ಲ ಬಡಪಾಯಿ ತೊಲಗು. ದೇವರನ್ನೇ ಬೇಡಿಕೊಂಡರೂ ಈ ಜನ್ಮದಲ್ಲಿ ಸುನೀತಿಯ ಮಗನಾಗಿ ತಂದೆಯ ಮಡಿಲು ದಕ್ಕದು ಎಂದು ಧ್ವನಿ. ಸಾಯಿ ಎನ್ನುವುದು ಕ್ರೂರವಾದ ಇನ್ನೊಂದು ಧ್ವನಿ. ಧ್ರುವನಿಗೆ ತೀವ್ರ ಅವಮಾನವಾಯಿತು, ಅಳು ಬಂತು. ತಾಯಿಯ ಬಳಿಗೆ ಬಂದ. ದೇವರೇ ಗತಿ ಎಂದಳು ತಾಯಿ. ದೇವರು ಮಗುವಿನಂತವನು, ಮಗುವಿನ ಕಷ್ಟ ಅವನಿಗೆ ಮಾತ್ರ ತಿಳಿದಿತ್ತು. ರಾಜನ ಬಗ್ಗೆ ಅನುಕಂಪ ಮಾತ್ರ ಸಾಧ್ಯ. ಐದರ ಹಸುಳೆ ಅರಮನೆಯನ್ನು ಬಿಟ್ಟು ನಡೆದನಂತೆ. ಚಿಕ್ಕಮ್ಮನ ಮಾತು ಅವನ ಮನದಾಳದಲ್ಲಿ ಕಂತಿತ್ತು. ತಂದೆಯ ಮಡಿಲಿನಂತ ಒಂದು ಜಾಗ, ಯಾರೂ ಎಳೆದು ಹಾಕಲಾಗದ ಜಾಗ ಧ್ರುವನಿಗೆ ಬೇಕಿತ್ತು. ಎಲ್ಲೋ ಕಾಡಿನಲ್ಲಿ ಅಲೆಯುತ್ತಿದ್ದ ಹುಡುಗನಿಗೆ ನಾರದ ಮುನಿ ಸಿಕ್ಕಿದರಂತೆ. ಅವಮಾನವನ್ನು ಸಹಿಸದ ಈ ಕ್ಷಾತ್ರ ಗುಣ ಅವರಿಗೆ ಮೆಚ್ಚುಗೆಯಾಯಿತು. ದೇವರಲ್ಲಿ ದೇವರನ್ನು ಹುಡುಕುವುದೆಲ್ಲಿ ಎಂದು ಕೇಳಿದವನಿಗೆ ವಾಸುದೇವ ಮಂತ್ರದ ಉಪದೇಶ ಮಾಡಿದರಂತೆ. ಪ್ರೀತಿಯಿಂದ ಕರೆದರೆ ದೇವರು ಕೇಳಿಸಿಕೊಳ್ಳುತ್ತಾನೆ ಎಂದರಂತೆ. ಹಾಗೆ ಮಗು ಆ ಕಷ್ಟದ ನಡುವೆ ಇಷ್ಟದಿಂದ ದೇವರನ್ನು ಮನಸಾ ನೆನೆದೇ ನೆನೆದನಂತೆ. ದೇವರಂತ ದೇವರಿಗೆ ವೈಕುಂಠದಲ್ಲಿ ಇರಲಾಗಲಿಲ್ಲವಂತೆ. ಮಗುವಿನ ಉಸಿರು ಕುಸಿಯುತ್ತಿದ್ದಂತೆ ಅಮೃತಕ್ಕೆ ಹಾರುವ ಗರುಡ ರೆಕ್ಕೆಗೆದರಿದನಂತೆ. ರೆಕ್ಕೆಯ ಗಾಳಿ ಉಸಿರಿಗೆ ಹೊಸ ಕಸುವು ಕೊಡುತ್ತಿದ್ದಂತೆ ಧ್ರುವ ಮೆಲ್ಲಗೆ ಕಣ್ತೆರೆದನಂತೆ. ನೋಡುತ್ತಾನೆ, ಕೃಷ್ಣ ಮೂರ್ತಿ ಕಣ್ಣ ಮುಂದೆ ನಿಂತಿದಂತಿದೆ. ಆ ಮೂರ್ತಿ ಒಮ್ಮೆ ಮರೆಯಾಗಿ ಮತ್ತೊಮ್ಮೆ ಪ್ರಕಟವಾಯಿತಂತೆ. ಭ್ರಮೆಯಲ್ಲ ಎಂದು ಸೂಚಿಸಲೋ ಎಂಬಂತೆ, ನಿನ್ನ ಒಳಗೆ ಇರುವವನೇ ನಾನು ಎಂದು ತೋರಿಸಲೋ ಎಂಬಂತೆ, ತಡ ಮಾಡಬೇಡ ಎಂಬ ಸೂಚನೆ ಇತ್ತಂತೆ. ಧ್ರುವಕುಮಾರನಿಗೆ ಈ ಅನುಭವದ ಮುಂದೆ ಇಂದ್ರಿಯ ಮನೋಬುದ್ಧಿಗಳೆಲ್ಲ ಸ್ತಬ್ಧವಾಗಿದ್ದವು. ಅಚ್ಚರಿಯಲ್ಲಿ ಮುಳುಗಿದ್ದ ಹುಡುಗ ಧ್ರುವನ ಮಾತನ್ನು ಕೇಳಬೇಕೆಂದು ದೇವರಿಗೆ ಆಸೆಯಾಯಿತಂತೆ. ತನ್ನ ಬೆಳಗುವ ಶಂಖವನ್ನು ಎಳೆಯನ ಕೆನ್ನೆಗೆ ಮೆಲ್ಲನೆ ತಗುಲಿಸಿದನಂತೆ. ಕೆನ್ನೆಯನ್ನು ಸವರಿದನೆಂದೇ ಹೇಳಬೇಕು. ಆ ಸ್ಪರ್ಶಕ್ಕೆ ಹೊಮ್ಮಿತು ಧ್ರುವನ ಮುಖದಿಂದ ಅಪೂರ್ವವಾದ ಸ್ತುತಿ. ತನ್ನ ಅನುಭವವನ್ನೇ ಧ್ರುವ ಹೇಳುತ್ತಿರುವುದು, ನಡೆದದ್ದೇ ಸ್ತುತಿಯಾಗುವುದು. ತನ್ನೊಳು ಹೊಕ್ಕು ಸ್ತಬ್ಧವಾಗಿದ್ದ ಚಿತ್ತ ವೃತ್ತಿಗಳನ್ನೆಲ್ಲ, ಪ್ರಾಣ ತರಂಗಗಳನ್ನೆಲ್ಲ ಉಜ್ಜೀವಿಸಿದವನು ನೀನು. ನಿನ್ನನ್ನು ನೋಡುವಂತಾದದ್ದು, ನುಡಿಯುವಂತಾದದ್ದು ನಿನ್ನ ಕೃಪೆಯಿಂದಲೇ ಎನ್ನುತ್ತಿದ್ದಾನೆ ಈ ಎಳೆಯ. ಸೃಷ್ಟಿಯ ಆರಂಭದಲ್ಲಿ ಸೃಷ್ಟಿಯನ್ನು ಅದರ ಒಳ ಹೊಕ್ಕು ಸಚೇತನಗೊಳಿಸಿದ ಚಿತ್ರವೆಲ್ಲ ಮರಳಿ ಧ್ರುವನಲ್ಲಿ ಪುನರಭಿನೀತವಾಗುತ್ತಿದೆಯೇನೋ. ಸೃಷ್ಟಿಯ ರಹಸ್ಯವೆಲ್ಲ ಮಗುವಿಗೆ ತಿಳಿದಂತಿದೆ. ಭಗವಂತ ಧ್ರುವಕುಮಾರ ಏನು ಕೇಳಿದರೂ ಕೊಡುವಷ್ಟು ಪ್ರಸನ್ನನಾಗಿದ್ದನಂತೆ. ಧ್ರುವನ ಒಳಮನಸ್ಸಿನಲ್ಲಿ ಏನಿದೆ ಎಂದು ನೋಡಿದನಂತೆ. ಅಲ್ಲಿತ್ತು ಸೂಕ್ಷ್ಮವಾಗಿ, ತಂದೆಯ ಮಡಿಲನ್ನು ಏರಲಾಗದನು, ಚಿಕ್ಕಮ್ಮನ ಮಾತಿನಿಂದ ಆದ ದಾಯ. ಭಗವಂತ ನಗುತ್ತ ಸಪ್ತಋಷಿ ಮಂಡಳಕ್ಕಿಂತಲೂ ಉನ್ನತವಾದ ಧ್ರುವ ತಾರೆಯ ಅಧಿಕಾರ ಸ್ಥಾನವನ್ನೇ ಎಲ್ಲ ಸೌಭಾಗ್ಯಗಳ ಸಮೇತ ಕರುಣಿಸಿ ಮರೆಯಾದನಂತೆ. ಧ್ರುವನ ಬಾಳಿನಲ್ಲಿ ಒಂದು ಅಧ್ಯಾಯವೇ ಮುಗಿಯಿತು. ಸುರುಚಿ ಹೇಳಿದಂತೆಯೇ ಇನ್ನೊಮ್ಮೆ ಹುಟ್ಟಿದಂತಾಯಿತು, ಎಲ್ಲ ನಿಜ. ಆದರೂ ಧ್ರುವನಿಗೆ ನಾನು ಕೃತಕೃತ್ಯನಾಗಲಿಲ್ಲ ಎಂಬ ವಿಲಕ್ಷಣವಾದ ನೋವು ಕಾಣಿಸಿತಂತೆ. ತಾನು ಭಗವಂತನಲ್ಲಿ ಬಿಡುಗಡೆಯನ್ನು ಬೇಡಲಿಲ್ಲ, ಸ್ಥಾನವನ್ನು ಬೇಡಿದೆ. ಸುರುಚಿಯ ಮಾತಿನಿಂದಾದ ಗಾಯ ನೋವು ಹಸಿಯಾಗಿತ್ತು. ತನ್ನೊಳಗೆ ಭಗವಂತನನ್ನು ಕಂಡಾಗ, ಇಂದ್ರಿಯಗಳು ಸ್ತಬ್ಧವಾದಾಗ, ಹೊರಪ್ರಜ್ಞೆ ಇಲ್ಲದಾಗ ಆಳದಲ್ಲಿ ಕಂತಿರುವ ನೆನಪು ಮೇಲೆದ್ದು ಬರುತ್ತದೆ. ಭಗವಂತ ತನ್ನೊಳಗೆ ಈ ನಿಜಕ್ಕೆ ಸ್ಪಂದಿಸಿದ. ಅವನಿಗೆ ಮಾತ್ರ ಆಳದ ನಿಜ ತಿಳಿಯುವುದು. ಇಂಥವನನ್ನು ಸ್ತುತಿಸುವುದು ಎಷ್ಟು ಕಷ್ಟ! ನಮ್ಮೊಳಗಿರುವ ನೆನಪುಗಳನ್ನು ಮೀರುವುದೆಷ್ಟು ಕಷ್ಟ! ನಮಗೆ ಬೇಕಾಗಿರುವುದನ್ನು ಭಗವಂತ ಕೊಟ್ಟ ಎಂದರೆ ಅವನಿಗೆ ಕೊಡಬೇಕು ಎಂದಿರುವುದನ್ನು ನಾವು ಕೇಳಲಿಲ್ಲ ಎಂದು ಆಗುತ್ತದೆಯಲ್ಲವೇ? ಈ ವಿಲಕ್ಷಣತೆಯನ್ನು ಔರಸ ಪುತ್ರ ಪೂರ್ತಿಯಾಗಿ ಮಾನಸ ಪುತ್ರನಾಗುವುದು ಎಷ್ಟು ಕಷ್ಟ ಎಂದು ನೆನೆಯುತ್ತಾ ಧ್ರುವ ತಾರೆಯ ಶಾಂತ ತೇಜಸ್ಸಿನಲ್ಲಿ ವಿಷಾದದ ಅಲೆಯೊಂದು ಮಿನುಗುತ್ತದೆಯಂತೆ. ಮುಂದಿನ ಅಧ್ಯಾಯ. ಭುವಿಯ ತಳದಲ್ಲಿರುವುದು ಹರಿವ ನೀರು, ಕುದಿವ ಲಾವಾರಸವು. ಭುವಿಯ ತಳದಲ್ಲಿರುವುದು ಹರಿವ ನೀರು, ಕುದಿವ ಲಾವಾರಸವು. ಭಾಗವತವು ಸೃಷ್ಟಿಯ ಕಥನದಲ್ಲಿ ತೊಡಗಿದೆ. ಸೃಷ್ಟಿಯಲ್ಲಿ ಭಗವಂತನು ಅಡಗಿರುವುದರಿಂದ ಅಡಗಿರುವುದನ್ನು ಹೊಳೆಯಿಸುವಂತೆ ಅದು ತನ್ನ ಕಥನವನ್ನು ನಿರ್ವಹಿಸಬೇಕು. ಆಗಲೇ ಭಾಗವತದ ಸಾರ್ಥಕತೆ ಅಡಗಿರೋದನ್ನು, ಅವ್ಯಕ್ತವಾಗಿರೋದನ್ನು ತಾನು ಅಡಗಿಯೇ ಹುಡುಕಬೇಕಲ್ಲವೇ?
ಆಳದಲ್ಲಿ ಇರುವ ಸತ್ಯವನ್ನು ನಾವು ಆಳಕ್ಕೆ ಮುಳುಗದೆ ಕಂಡುಕೊಳ್ಳಲಾಗುವುದೇ? ಅಂದರೆ ಸೃಷ್ಟಿಯಲ್ಲಿ ಪ್ರಕಟಗೊಂಡಿರುವ ಮನುಷ್ಯ ತಾನು ಪ್ರಕಟಗೊಂಡಿದ್ದೇನೆ ಎಂಬ ಅಹಂಕಾರದ ಭಾವವನ್ನು ಬಿಟ್ಟುಕೊಡದೆ ಮನಸ್ಸಿಗೆ ಹುಡುಕಾಟದ ಪ್ರವೃತ್ತಿಯೇ ಉಂಟಾಗಲು ಸಾಧ್ಯವಿಲ್ಲ. ಬಿಟ್ಟುಕೊಡುವುದು ಸುಲಭ ಸಾಧ್ಯವೂ ಅಲ್ಲ. ಅಂದರೆ ತನ್ನನ್ನೇ ತಾನು ಹುಡುಕದೆ ದೇವರನ್ನು ಹುಡುಕುವುದು, ತನ್ನನ್ನು ಬಿಟ್ಟು ಬೇರೆಯಾಗಿ ದೇವರನ್ನು ಹುಡುಕುವುದು ಅಸಾಧ್ಯ. ವಿಚಿತ್ರವೆಂದರೆ ಅಡಗಿ ಇದ್ದುದನ್ನು ಹುಡುಕುವಾಗ ಅಡಗಿದ್ದು ಇದ್ದುದೆಲ್ಲ ಮೆಲ್ಲಗೆ ಗೋಚರವಾಗುವ. ದೇವರು ಅಥವಾ ಸತ್ಯವು ಮಾತ್ರ ಅಡಗಿರುವುದಲ್ಲ, ದೇವರೆಂಬ ಸತ್ಯವು ಪ್ರಕೃತಿಯ ಇನ್ನೂ ಪೂರ್ತಿಯಾಗಿ ಪ್ರಕಟವಾಗದ ಪ್ರಕೃತಿಯ ಜತೆಗೆ ತಾನು ಅಡಗಿದೆ. ಭೂಮಿಯ ಆಳದಲ್ಲಿ ನೀರಿದೆ. ಅಂತರ್ಜಲ, ಜೀವಜಲ ನಿಜ, ನೀರು ಮಾತ್ರವಲ್ಲ ಪ್ರಚಂಡವಾಗಿ ಉರಿಯುವ ಬೆಂಕಿಯು ಭೂಮಿಯ ಆಳದಲ್ಲಿದೆ. ಹಾಗಲ್ಲದೆ ಜ್ವಾಲಾಮುಖಿ ಚಿಮ್ಮುವುದು ಎಲ್ಲಿಂದ? ಕುದಿಯುವ ಲಾವಾರಸ ಹರಿಯುವುದು ಎಲ್ಲಿಂದ? ಎಲ್ಲಿತ್ತದು? ಆದುದರಿಂದ ನೀರು ಮಾತ್ರ ಬೇಕು, ಜ್ವಾಲಾಮುಖಿ ಬೇಡ ಎನ್ನುವಂತಿಲ್ಲ. ಕನಿಷ್ಠ ಹುಡುಕುವನು ಹಾಗೆ ಹೇಳುವಂತಿಲ್ಲ. ಇನ್ನೊಂದು ರೀತಿಯಲ್ಲಿ ಹೇಳುವುದಾದರೆ ದೇವರನ್ನು ಹುಡುಕುತ್ತಿದ್ದೇನೆ ಎನ್ನುವುದೇ ಅಹಂಕಾರವಾಗಬಹುದಾದ್ದರಿಂದ ಆ ಹುಡುಕಾಟದಲ್ಲಿ ತನ್ನ ಅಹಂಕಾರವನ್ನೇ ತಾನು ಹುಡುಕುತ್ತಿದ್ದೇನೆ ಹಾಗೆಂದು ಗೊತ್ತಿಲ್ಲದೆ ಹುಡುಕಾಟದಲ್ಲಿ ತನ್ನೊಳಗೆ ಇರುವುದೆಲ್ಲ ಪ್ರಕಟವಾಗಬೇಕು. ತತ್ವಗುಣ ಮಾತ್ರವಲ್ಲ, ರಜಸ್ಸು ತಮಸ್ಸು ಎಲ್ಲವೂ ಪ್ರಕಟವಾಗುತ್ತವೆ ಕೂಡ. ಮುದುಡಿ ಮಲಗಿರುವ ಹಾವಿನ ಬಾಲವನ್ನು ಮೆಟ್ಟಿದರೆ ಸಾಕು, ಹೇಗೆ ಸರಕ್ಕನೆ ತಲೆ ಹೆಡೆ ಎತ್ತಿ ಬುಸುಗುಟ್ಟುತ್ತದೆ. ಇದು ಅಹಂಕಾರದ ಗುಣ. ಮೆಟ್ಟದಿದ್ದರೆ ಅದರ ಪಾಡಿಗೆ ಅದಿರುತ್ತದೆ ಎಂದು ಕೊಳ್ಳಬಹುದು. ಆದುದರಿಂದಲೇ ಇದು ಮೇಲ್ನೋಟಕ್ಕೆ ವಿಪರ್ಯಾಸ. ಆಳದಲ್ಲಿ ಇದು ಸೃಷ್ಟಿಯ ಗುಣ. ದೇವರು ಸೃಷ್ಟಿಯಲ್ಲಿ ಅಡಗಿದ್ದಾನೆ ಎಂದರೆ ಅವನು ಪ್ರಕಟವಾಗಬೇಕಾದರೆ ಅವನೊಂದಿಗೆ ಅಡಗಿರುವ ಸೃಷ್ಟಿ ಸಮಸ್ತವೂ ಪ್ರಕಟವಾಗಬೇಕು. ಅಹಂಕಾರವೆಂದರೆ ಹಾವು ಎಚ್ಚೆತ್ತು ಬುಸುಗುಡದೆ ನಮ್ಮ ಅಹಂಕಾರದಲ್ಲಿಯೇ ಅಡಗಿರುವ ದೇವರ ಅಥವಾ ಸತ್ಯದ ಅಸ್ಮಿತೆ ಪ್ರಕಟವಾಗಲಾರದು. ಮನುಷ್ಯ ಜೀವಿಯೇ ಸೃಷ್ಟಿಯಾದುದರಿಂದ ಮನುಷ್ಯನ ಎಲ್ಲ ಮುಖಗಳು ಗೊತ್ತಿರುವ ಗೊತ್ತಿಲ್ಲದಿರುವ ಅನೂಹ್ಯ ಭೀಕರ ಮುಖಗಳು ಹುಡುಕುತ್ತಾ ಹೋದಂತೆ ಅನಾವರಣಗೊಳ್ಳುತ್ತಾ ಹೋಗುತ್ತದೆ. ಭಾಗವತ ಇದನ್ನು ಒಪ್ಪುತ್ತದೆ. ಸೃಷ್ಟಿಯ ಕಥನದಲ್ಲಿ ಮನುಷ್ಯನ ಅಹಂಕಾರದ ಸುರುಳಿ ಬಿಚ್ಚುತ್ತಾ ಹೆಡೆ ಎತ್ತುವುದನ್ನು ಅದು ಬಣ್ಣಿಸಿಯೇ ಬಣ್ಣಿಸುತ್ತದೆ. ಚತುರ್ಮುಖ ಬ್ರಹ್ಮನ ಪುತ್ರ ದಕ್ಷ, ಬ್ರಹ್ಮನ ಪುತ್ರ ದಕ್ಷ ಪ್ರಜಾಪತಿ. ಮನು ಶತರೂಪ ದಂಪತಿಗಳ ಮಗಳು ಪ್ರಸೂತಿಯನ್ನು ದಕ್ಷನಿಗೆ ಮದುವೆ ಮಾಡಿಕೊಟ್ಟಿದ್ದರು. ದಕ್ಷ ಪ್ರಸೂತಿಯರಿಗೆ 16 ಮಂದಿ ಹೆಣ್ಣು ಮಕ್ಕಳು. ಅವರಲ್ಲಿ ಸತಿಯು ಮಹಾದೇವನಾದ ಶಿವನಿಗೆ ಸತಿಯೇ ಆಗಿ ಅರ್ಧಾಂಗಿ ಆಗಿದ್ದಳು. ಹೀಗೆ ದಕ್ಷ ಪ್ರಜಾಪತಿಗೆ ಶಿವನು ಅಳಿಯ. ಏನಾಯ್ತೆಂದರೆ ಹಿಂದೆ ದೇವತೆಗಳೆಲ್ಲ ಸೇರಿ ದೊಡ್ಡದೊಂದು ಯಜ್ಞವನ್ನು ನಡೆಸುತ್ತಿದ್ದರು. ದೇವತೆಗಳ ಕೋರಿಕೆಯಂತೆ ಬ್ರಹ್ಮದೇವ ಮತ್ತು ಶಿವ ಈ ಯಜ್ಞ ಸಮಾರಂಭಕ್ಕೆ ಬಂದು ಜೊತೆಗೂಡಿದ್ದರು. ಈ ಹೊತ್ತಿನಲ್ಲಿಯೇ ದಕ್ಷ ಪ್ರಜಾಪತಿಯ ಆಗಮನವಾಯಿತು. ದೊಡ್ಡ ಮನುಷ್ಯ, ಎಲ್ಲರೂ ಎದ್ದು ನಿಂತು ಸ್ವಾಗತಿಸಿದರು. ತಂದೆಯಾದ ಬ್ರಹ್ಮದೇವ ಮತ್ತು ಕೈಲಾಸಪತಿಯಾದ ಶಿವ ಇವರಿಬ್ಬರು ಎದ್ದು ನಿಲ್ಲದೇ ಇದ್ದರು. ಅಷ್ಟಕ್ಕೆ ದಕ್ಷನ ಕಣ್ಣು ಕೆಂಪಗಾದವು. ಬ್ರಹ್ಮದೇವನಾದರೂ ಹಿರಿಯ, ಅವನ ನಿಲುವು ಸರಿ, ಈ ಶಿವನಿಗೇನು? ಅಳಿಯನಾಗಿ ತನ್ನವನಾಗಿ ತನಗೆ ಗೌರವ ತೋರಿಸಲೇ ಬೇಕಾದವನೀತ. ಈತನಿಗೆ ಕೈಲಾಸದ ಕೋಡಿನಂತೆಯೇ ತಣ್ಣನೆ ಕೊರೆಯುವ ಅಹಂಕಾರ, ಇದು ಸಹಿಸಲ ಸಾಧ್ಯ ಎಂದುಕೊಂಡ ದಕ್ಷ ಪ್ರಜಾಪತಿ. ದಕ್ಷನ ಸುಪ್ತ ಅಹಂಕಾರ ಎದ್ದು ನಿಂತಿತ್ತು. ಆ ಯಜ್ಞದಲ್ಲಿಯೇ ದಕ್ಷ ಶಿವನನ್ನು ವಾಚಾಮಗೋಚರವಾಗಿ ನಿಂದಿಸಿದನಂತೆ. ಸಿಟ್ಟುಗೊಂಡು ನಿಂದಿಸುವಾಗ ಮಾತಿಗೆ ವಿಚಿತ್ರವಾದ ಸೃಷ್ಟಿಶೀಲತೆ ಬಂದು ಬಿಡುತ್ತದೆ. ಈಗ ದಕ್ಷನಿಗೆ ಶಿವನ 3 ಕಣ್ಣು ಕುರೂಪದಂತೆ ಕಾಣಿತು. ಶಿವನ ವೈರಾಗ್ಯ ಮರುಳಿನಂತೆ ತೋರಿತು. ಭಸ್ಮಲೇಪನ ಅಶುಚಿಯಾಯಿತು. ಭೂತ ಗಣಗಳು ಶಿವನನ್ನು ಸುತ್ತುವರಿದಿವೆ ಎನ್ನುವುದು ಮತ್ತೇರಿದ ಮದಾಂಧರ ಗುಂಪುಗಾರಿಕೆಯಂತೆ ಭಾಸವಾಯಿತು. ದಕ್ಷನ ಮುಖದಿಂದ ಶಿವನನ್ನು ಕುರಿತ ನಿಂದೆಯ ಪ್ರವಾಹವೇ ಹರಿಯಿತು. ಶಿವನು ನಿಶ್ಚಲನಾಗಿದ್ದ. ವಾಸ್ತವವೆಂದರೆ ಶಿವ ಮನಸ್ಸೆಂಬ ಮನಸ್ಸಿನ ಅಭಿಮಾನಿ ದೇವತೆ, ಮನೋನಾಯಕ. ಮನಸ್ಸು ಸಂಕಲ್ಪಾತ್ಮಕವಾಗಿ ಅಹಂಕಾರದ ಸ್ಥಾನ. ಶಿವನು ಅಹಂಕಾರದ ಅಧಿದೈವ. ಅಂದರೆ ಅಹಂಕಾರದ ಸ್ತರವನ್ನು ದಾಟಬೇಕಾದರೆ, ಅಹಂಕಾರವನ್ನು ಕಳಕೊಳ್ಳಬೇಕಾದರೆ ಶಿವನ ಅನುಗ್ರಹವಾಗಬೇಕು. ಶಿವನ ಅರ್ಧಮೆಯೇ ಹೆಣ್ಣಾದವನು. ಶಿವನೊಬ್ಬನೇ ಅರ್ಧನಾರೀಶ್ವರ. ತನ್ನ ಮೈ ಮನಗಳ ಅರ್ಧದಲ್ಲಿ ಸತಿಯೇ ಇರಲಾಗಿ ತಾನು ಪೂರ್ಣನಾದವನು ಶಿವನೊಬ್ಬನೇ. ಇದು ಗಂಡು ತನ್ನ ಅಹಂಕಾರವನ್ನು ಕಳೆದುಕೊಂಡಿದ್ದರ ಗುರುತು. ಯಾವ ಹೆಣ್ಣಿಗೆ ಈ ಭಾಗ್ಯ? ಯಾವ ತಂದೆಯ ಮಗಳಿಗಿದೆ ಈ ಭಾಗ್ಯ? ಆದರೆ ದಕ್ಷ ತನ್ನ ಸೂಕ್ಷ್ಮತೆಯನ್ನು ಯಾವಾಗಲೂ ಕಳಕೊಂಡಿದ್ದ. ಎಲ್ಲೆಲ್ಲೋ ತನ್ನ ಗೌರವ ಸೂಚನೆಯನ್ನು ಹುಡುಕುವವನಾಗಿ ಅವನ ಕಣ್ಣು ನೆತ್ತಿಯ ಮೇಲಿತ್ತು. ಅಹಂಕಾರದ ಎಲ್ಲ ಸುಳಿವುಗಳ ಗುರುತು ಅಹಂಕಾರ ಕಳೆದುಕೊಂಡ ಶಿವನಿಗಲ್ಲವೇ? ಶಿವನು ದಕ್ಷನ ಈ ಅಹಂಕಾರವನ್ನು ಕಂಡು ಇದು ಇನ್ನಷ್ಟು ಬೆಳೆಯಬೇಕಾದಷ್ಟು ಬೆಳೆಯಲಿ, ಬೆಳೆದ ಮೇಲೆ ಬಣ್ಣ ಬದಲಾಗಬಹುದು ಎಂದುಕೊಂಡು ಸುಮ್ಮನಿದ್ದ.
ಸುಮ್ಮನೆ ಇರುವುದು ತಪಸ್ವಿಗೆ ಸಹಜ. ಶಿವ ಏನು ನಡೆದಿಲ್ಲ ಎಂಬಂತೆ ಸುಮ್ಮಾನ ಕೆಡಿಸಿಕೊಳ್ಳದೆ ಸುಮ್ಮನೆ ಇದ್ದನಲ್ಲ. ದಕ್ಷ ಹುಚ್ಚನಾದ. ನಿನಗೆ ಯಜ್ಞ ಭಾಗವೇ ಸಿಗದಿರಲಿ ಎಂದು ಶಿವನನ್ನು ಶಪಿಸಿದ. ಕಡು ಕೋಪದಿಂದ ಸಭಾತ್ಯಾಗ ಮಾಡಿ ಹೊರಟು ಹೋದ. ಶಿವನೇನು ಸುಮ್ಮಗಿದ್ದ. ಆದರೆ ಬೇರೆ ಅರ್ಥಗಳು ಇರಬಹುದು. ಆದರೆ ಶಿವನ ವಾಹನವಾದ ನಂದಿಗೆ ತನ್ನ ಒಡೆಯನಿಗಾದ ಅಪಚಾರವನ್ನು ತಡೆದುಕೊಳ್ಳಲಾಗಲಿಲ್ಲವಂತೆ. ನಂದಿ ದಕ್ಷನನ್ನು ನಿಯಂತ್ರಿಸದೆ ಅವನ ಮಾತುಗಳನ್ನು ಅನುಮೋದಿಸಿದ. ಬ್ರಾಹ್ಮಣರನ್ನು ಎಲ್ಲರನ್ನು ಸೇರಿಯೇ ಹೀಗೆ ಶಪಿಸಿದನಂತೆ. ದಕ್ಷನೆಂಬ ಈ ಗಾಂಪ ದೇಹವನ್ನೇ ತಾನೆಂದುಕೊಂಡ ಈ ದೇಹಾಭಿಮಾನಿ ವೇದ ವಾಕ್ಯಗಳ ನಿಜವಾದ ಅರ್ಥವೇ ಆಗಿದ ಕರ್ಮಕಾಂಡದಲ್ಲಿಯೇ ಬಿದ್ದಿರುವ ಈ ಪಶು, ಈ ಕರ್ಮ ಲಂಪಟ ಪಶುವೇ ಆಗಿ ಹೋಗಲಿ. ಅದು ಎಲ್ಲರಿಗೂ ತಿಳಿಯಲಿ. ಅದಕ್ಕಾಗಿ ಈತನಿಗೆ ಹೋತದ ಮುಖವೇ ಉಂಟಾಗಲಿ. ವಿದ್ಯೆ ಅವಿದ್ಯೆಗಳ ಅಂತರವೇ ತಿಳಿಯದ ಈತ ಮತ್ತು ಈತನ ಜತೆಗಿರುವ ಮಂದಿ ಸಂಸಾರ ಚಕ್ರದಲ್ಲಿಯೇ ತಿರುಗುತ್ತಲಿರಲಿ. ವೇದ ಮೋಹಕವಾದ ಮಾತಾಡುತ್ತದೆ, ಅಂದರೆ ಫಲಾಸಕ್ತಿಯ ಮಾತಾಡುತ್ತೆ. ಅದನ್ನೇ ಇದು ವೇದದ ನಿಜವಾದ ಮಾತೆಂದು ತಿಳಿದ, ಅಂದರೆ ತಮ್ಮ ಲಾಲಸೆಗಳನ್ನೇ ವೇದದಲ್ಲಿ ರೂಪದಲ್ಲಿ ಹೇಳಿದ್ದು ಎಂದು ತಿಳಿದ ಈ ಮಂದಿ ಜ್ಞಾನದ ಕಡೆಗೆ ತಿರುಗದೆ ಹಾಗೆಯೇ ವೇದೋಪಜೀವಿಗಳಾಗಿ ಉದರಂಭರಣಂ ಮಾಡುತ್ತಾ ತಮ್ಮ ಆಸೆಗಳಿಗೆ ತಾವೇ ಗುಲಾಮರಾಗಿ ಬದುಕಲಿ ಎಂದು ಉಗ್ಗಡಿಸಿದನಂತೆ. ವಾಸ್ತವದಲ್ಲಿ ಇರುವುದು ಬಹುವಂಶ ಹೀಗೆ, ಅದನ್ನೇ ಶಾಪ ಎಂದು ವರ್ಣಿಸಿದ್ದು. ಇದು ಧರ್ಮದ ಪಾಡು. ಇತಿಹಾಸ ಪುರಾಣಗಳಲ್ಲಿ ವೇದದ ಅರ್ಥವನ್ನು ಬೆಳೆಸಿರಿ ಎಂದ ಮಾತು ಇಂಥ ಸಂದರ್ಭಗಳಲ್ಲಿ ಇನ್ನಷ್ಟು ಅರ್ಥಪೂರ್ಣವಾಗಿ ಕೇಳಿಸುತ್ತದೆ. ನಂದೀಶ್ವರನ ಮಾತು ವೇದ ಮಾರ್ಗವನ್ನು ಹಳಿದಂತೆ ಕೇಳಿಸಿ ಯಜ್ಞಕ್ಕಾಗಿ ಬಂದಿದ್ದ ಮೃಗು ಮಹರ್ಷಿ ಉಗ್ರನಾದನಂತೆ. ಆತ ಮತ್ತೆ ಬೆಂಕಿ ಉಗುಳಿದ. ಇವರೆಲ್ಲ ಕಾಪಲೀಕರು, ಪಾಷಂಡಿಗಳು, ಶಿವವ್ರತವೆಂದು ಹೇಳಿಕೊಂಡು ಮದ್ಯಪಾನ ಮಾಡುತ್ತಾ ಜಟೆ ಭಸ್ಮ ಮೂಳೆಗಳನ್ನು ಧರಿಸಿಕೊಂಡು ಸನಾತನ ಧರ್ಮದ ಮರ್ಯಾದೆ ತಿಳಿಯದೆ ಅದನ್ನು ಹಳೆಯುವ ಬುದ್ಧಿಗೇಡಿಗಳು. ನೀವು ಪಾಷಾಂಡರಾಗಿ ಹೋಗಿರಿ ಎಂದನಂತೆ. ಪಾಷಾಂಡಿಗಳೆಂದರೆ ಧರ್ಮ ಬಾಹಿರರು, ಧರ್ಮ ವಿರೋಧಿಗಳು. ಒಂದು ಸಾಮಾಜಿಕ ಕ್ಷೋಭೆಯನ್ನು ಭಾಗವತ ಹೀಗೆ ಬಣ್ಣಿಸುತ್ತದೆ. ಒಟ್ಟಿನಲ್ಲಿ ಮಾತು ನಲುಗಿತು, ಪರಸ್ಪರ ಶಾಪವಾಯಿತು, ಅವಲೋಕನವಾಗಲಿಲ್ಲ, ಮಾತು ಸಮರ್ಥನೆಯಾಗಿ ಬಿಟ್ಟಿತು. ಅಹಂಕಾರದ ಪ್ರತಿರೂಪವಾಯಿತು, ಶಿವೇತರವಾಯಿತು, ಸೂಕ್ಷ್ಮತೆಗೆ ಎರವಾಗಿ ನಲುಗಿತು. ದಕ್ಷನಿಗಾದರೂ ಕೋಪ ಕುದಿಯುತ್ತಿತ್ತು. ಇನ್ನೊಂದು ಮಹಾಯಜ್ಞವನ್ನು ಪ್ರಾರಂಭಿಸಿದ. ಈ ಯಜ್ಞಕ್ಕೆ ಶಿವನಿಗೆ ಆಹ್ವಾನವಿರಲಿಲ್ಲ. ಇದನ್ನೇ ಒಂದು ಸಾಧನೆ ಎಂದುಕೊಂಡ, ಕರ್ಮಕಾಂಡದಲ್ಲಿ ಒಂದು ಪ್ರಯೋಗ ಎಂದುಕೊಂಡ. ಇದರಿಂದ ನಂದಿಯ ಶಾಪ ನಿಜ ಮಾಡಿದಂತಾಗುತ್ತದೆ ಎಂದು ಕೂಡ ಚಿಂತಿಸಲಿ. ದೊಡ್ಡ ಮನುಷ್ಯನಾದುದರಿಂದ ಇಂಥದ್ದು ಸಾಹಸ ಬೇಡ ಎಂದು ಯಾರೂ ಆತನಿಗೆ ಹಿತ ಬೃಹಸ್ಪತಿ ಸ್ತವ ಎಂಬ ಈ ಯಜ್ಞ ಪ್ರಾರಂಭವಾಯಿತು. ಇದು ದಕ್ಷ ಪುತ್ರಿಯಾದ ಸತಿಗೆ ತಿಳಿಯಿತು. ತನ್ನ ಅಕ್ಕ ತಂಗಿಯರಿಗೆಲ್ಲ ಆಹ್ವಾನವಿದೆ, ತನಗಿಲ್ಲ. ಸತಿಗೆ ನೋವಾಯಿತು, ತವರಿನ ಸೆಳೆತ ತೀವ್ರವಾಗತೊಡಗಿತು. ಕರೆದಿಲ್ಲವಾದರೂ ತವರಿಗೆ ಹೋಗಲು ಕರೆಬೇಕೇ ಎಂದುಕೊಂಡಳು. ಶಿವನಲ್ಲಿ ಕೇಳಿದಳು. ಶಿವ ಬೇಡ ಎಂದ. ತನ್ನನ್ನು ಕರೆಯದೇ ನಿನ್ನನ್ನು ಪ್ರತ್ಯೇಕವಾಗಿ ಕರೆದಿದ್ದರೂ ನೀನು ಹೋಗುತ್ತಿರುವುದು ನ್ಯಾಯಸಮ್ಮತ ಆಗುತ್ತಿರಲಿಲ್ಲ. ಹೀಗಿರಲಾಗಿ ನಮ್ಮಿಬ್ಬರನ್ನು ಕರೆಯದೆ ಇದ್ದಾಗ ಏನಿದು ವ್ಯಾಮೋಹ ಎಂದು ತಡೆದನಂತೆ. ಸತಿ ಕೇಳಲಿಲ್ಲ. ಅದೆಂಥದ್ದು ಉದ್ವೇಗ. ತವರಿಗೆ ಹೊರಟಳು. ಶಿವನ ಗಣಗಳು ಒಡೆಯನಿಲ್ಲದಿದ್ದರೂ ಒಡತಿಯನ್ನು ಸಂಭ್ರಮ ಆತಂಕಗಳಿಂದ ಹಿಂಬಾಲಿಸಿದರಂತೆ. ತವರು ಮನೆ ಎನ್ನುವುದು ಕರ್ಮ ಕಾಂಡದ ಯಜ್ಞ ವೇದಿಕೆಯಾಗಿ ಬಿಟ್ಟಿತ್ತು. ಮನೆಯ ಮಗಳನ್ನು ತಂದೆಯಾದ ಯಜ್ಞದ ಯಜಮಾನ ಮಾತನಾಡಿಸಲಿಲ್ಲ. ತಿರಸ್ಕಾರದಿಂದ ನೋಡಿದ. ದಕ್ಷನಿಗೆ ಹೆದರಿ ಉಳಿದ ಬಂಧುಗಳು ಅವನನ್ನು ಅನುಸರಿಸಿದರು. ಶಿವನ ಮಡದಿಗೆ ಅಪಮಾನವಾಗಿ ಹೋಯಿತು. ತಾಯಿ ಮತ್ತು ಒಡಹುಟ್ಟುಗಳು ಮಾತ್ರ ದಕ್ಷನನ್ನು ಲೆಕ್ಕಿಸದೆ ಮಗಳನ್ನು ಪ್ರೀತಿಯಿಂದ ತಬ್ಬಿಕೊಂಡರು ಎಂದು ಹೇಳುವುದಕ್ಕೆ ಭಾಗವತ ಮರೆಯುವುದಿಲ್ಲ. ಆದರೆ ಮಗಳಿಗೆ ಮನಸ್ಸು ಮುರಿದು ಬಿಟ್ಟಿತು. ಲೋಕಕ್ಕೆಲ್ಲ ಮಹಾದೇವನಾದ ಶಿವನಿಗೆ ದಕ್ಷನ ಯಜ್ಞದಲ್ಲಿ ಹವಿರ್ಭಾಗವಿರಲಿಲ್ಲ. ಎಂತಹ ಅಪಚಾರ, ಎಂತಹ ವ್ಯುತ್ಕ್ರಮ! ದೊಡ್ಡ ಜ್ಞಾನಿಗಳು ಎಂದುಕೊಂಡವರು ಯಾರನ್ನು ಇದನ್ನು ಪ್ರಶ್ನಿಸದೆ ಬಿಟ್ಟರಲ್ಲ. ತನ್ನ ಗೃಹಸ್ಥನ ಅಪಮಾನವನ್ನು ನೋಡುವುದಕ್ಕಾಗಿ ನಾನು ತವರಿಗೆ ಬಂದಂತಾಯಿತು. ಮುಕ್ಕಣ್ಣನ ಮಡದಿಗೆ ಮೈ ಉರಿದು ಹೋಯಿತು. ಆಕೆ ಕ್ಷಣದಲ್ಲಿ ನಿರ್ಧಾರಕ್ಕೆ ಬಂದಳು. ಕೋಪಾವೇಶದ ನಡುಕದಲ್ಲಿ ತಂದೆ ದಕ್ಷನಿಗೆ ಹೀಗೆ ಹೇಳಿದಳು. ನನ್ನ ಪತಿಯಾದ ಮಹೇಶ್ವರ ರಾಗ ದ್ವೇಷಗಳಿಲ್ಲದ ಪುಣ್ಯ ಪುರುಷ, ನಿನಗವನು ದ್ವೇಷಿ. ಶಿವ ಎಂಬ ಎರಡಕ್ಷರ ಉಚ್ಚರಿಸಿದರೆ ಸಾಕು, ಪಾಪ ಹೋಗುತ್ತದೆ. ಇಂಥವನು ನಿನಗೆ ಪಾಪಿ. ಬ್ರಹ್ಮಾನಂದ ಸಾರ ಮಕರಂದವನ್ನು ಬಯಸುವವರಿಗೆ ಅವನು ಆರಾಧ್ಯ. ಇಂಥವನು ನಿನಗೆ ದ್ರೋಹಿ. ಅವನ ಪಾದದಿಂದ ಬಿದ್ದ ಹೂವನ್ನು ದೇವತೆಗಳು ಮುಡಿಯುತ್ತಾರೆ. ಇಂಥ ಶಿವ ನಿನಗೆ ಅಮಂಗಲ. ನಿನ್ನಿಂದ ಬಂದ ಈ ದೇಹ ನನಗೆ ಅಸಹ್ಯವಾಗಿ ಹೋಗಿದೆ.
ಕೊನೆಯ ಮಾತನ್ನು ಇಷ್ಟು ಹೇಳಿ ಯೋಗಿಗಳ ಒಡೆಯನಾದ ಮಹಾದೇವನ ಆ ಮಡದಿ ಯಜ್ಞಾಗ್ನಿಯೇ ಹುಸಿ ಎನ್ನುವಂತೆ ತನ್ನ ಆಂತರಿಕ ಯೋಗಾಗ್ನಿಯನ್ನು ಜಾಗೃತಗೊಳಿಸಿ ಮುಕ್ಕಣ್ಣನನ್ನು ನೆನೆಯುತ್ತಾ ದದ್ದಳಾಗಿ ಹೋಗಿಬಿಟ್ಟಳಂತೆ. ಉಲ್ಲೋಲ ಕಲ್ಲೋಲವಾಯಿತು. ಶಿವಗಣಗಳು ಉಗ್ರರಾದರು, ದಕ್ಷಿಣ ಮೇಲೆ ಏರಿ ಬಂದರು. ಆದರೆ ಭೃಗುಮುನಿ ಅಲ್ಲಿದ್ದ. ತನ್ನ ಮಂತ್ರಬಲದಿಂದ ರೂಪುಗಳೆಂಬ ದೇವತೆಗಳ ಪ್ರತಿಸೃಷ್ಟಿಯನ್ನು ಮಾಡಿ ಅವರ ಮೂಲಕ ಆ ಕ್ಷಣಕ್ಕೆ ದಕ್ಷಿಣನು ಕಾಪಾಡಿದನಂತೆ. ತನ್ನ ಮೈಯ ಅರ್ಧದಂತಿದ್ದ ಸತಿ ಸುಟ್ಟುರಿದು ಹೋದದ್ದು ಶಿವನಿಗೆ ತಿಳಿಯಿತು. ಶಿವ ಲಯ ರುದ್ರನಾದ. ಶಿವ ವೀರಭದ್ರನನ್ನು ಸೃಜಿಸಿದ. ವೀರಭದ್ರನೆಂದರೆ ರೌದ್ರ ರಸದ ಏಕಪಿಂಡ. ಎರುಳಿನ ಮೂರನೆಯ ಜಾಮದಲ್ಲಿ ರಂಗಸ್ಥಳಕ್ಕೆ ವಿಜಯ ಮಾಡುವ ಕಿಡಿಗೆದಿರುವ ಬಣ್ಣದ ವೇಷ ವೀರಭದ್ರ. ದಕ್ಷಿಣ ಯಜ್ಞ ಶಾಲೆಯನ್ನ ಮುತ್ತಿದ. ಭೃಗುವನ್ನು ಬಡಿದ. ಬಿಡುಗಣ್ಣರೆಂಬ ಕೀರ್ತಿಯ ದೇವತೆಗಳ ಕಣ್ಣು ಕಿತ್ತ. ದಕ್ಷ ಪ್ರಜಾಪತಿಯನ್ನು ಹಿಡಿದು ಯಜ್ಞ ಪಶುವಿನ ಕತ್ತನ್ನು ಹಿಸುಕಿ ಕೊಲ್ಲುವಂತೆ ಆತನನ್ನು ಕೊಂದು ದಕ್ಷನ ತಲೆಯನ್ನು ಕತ್ತರಿಸಿ ದಕ್ಷಿಣಾಗ್ನಿಯಲ್ಲಿ ಹೋಮ ಮಾಡಿಬಿಟ್ಟ. ಅಹಂಕಾರದ ಪೂರ್ಣಾಹುತಿಯಾಗಿ ಹೋಗಿತ್ತು. ಯಜ್ಞಶಾಲೆಗೆ ಬೆಂಕಿ ಬಿತ್ತು. ಬೆಂಕಿ ಆರುತ್ತಿದ್ದಂತೆ ಕರ್ಮಕಾಂಡಕ್ಕೆ ಕತ್ತಲೆ ಆವರಿಸಿತು. ಮರಳಿ ದೇವತೆಗಳೆಲ್ಲ ಬ್ರಹ್ಮನನ್ನು ಮುದ್ದಿಟ್ಟುಕೊಂಡು ಕೈಲಾಸದತ್ತ ತೆರಳಿದರಂತೆ. ಅಲ್ಲಿ ಶಿವನನ್ನು ಗುಂಡು ಅಚ್ಚರಿಗೊಂಡರಂತೆ. ಸಂಜೆಯ ಕೆಮ್ಮೋಡದಂತೆ ಬೆಳಗುತ್ತಿದ್ದ ಶಿವ. ದಿವ್ಯ ದೇಹ, ತಪಸ್ವಿಗಳ ತಪಸ್ವಿ, ಭಸ್ಮ, ಯೋಗದಂಡ, ಮೃಗ ಚರ್ಮ, ತಪಸ್ವಿಗಳಿಗೆ ಇಷ್ಟವಾದ ಈ ಕುರುಹುಗಳಿದ್ದವು. ತಲೆಯಲ್ಲಿ ಚಂದ್ರ ಹೊಳೆಯುತ್ತಿದ್ದ. ಶಿವನ ತಲೆಯ ಮೇಲೆ ಚಂದ್ರನಿಗೆ ವೃದ್ಧಿ ಕ್ಷಯಗಳು ಇಲ್ಲವಂತೆ. ಆ ಅರ್ಥದಲ್ಲಿ ಸದಾ ಹುಣ್ಣಿಮೆ. ಜ್ಞಾನ ಮುದ್ರೆಯಲ್ಲಿ ಆಸೀನನಾಗಿದ್ದನಂತೆ ಶಿವನೆಂಬ ದಕ್ಷಿಣಾಮೂರ್ತಿ. ದೇವತೆಗಳು ಶಿವನ ಕಾಲಿಗೆ ಬಿದ್ದರು. ಬ್ರಹ್ಮದೇವ ಅಂತಃಕರಣದಿಂದ ಮಾತುಗಳನ್ನಾಡಿದ. ಶಿವ ಅನುಗ್ರಹ ಮುಖದಲ್ಲಿದ್ದ. ದೇವತೆಗಳಿಗೆ ಮತ್ತು ಕಣ್ಣು ಬಂದವು. ಹೊರೆ ಕಳಚುವುದಿಷ್ಟು ಹೊತ್ತು ದಕ್ಷನ ಪ್ರಶ್ನೆ ಬಂತು. ನಂದಿಯ ಕಡೆಗೆ ನೋಡುತ್ತಾ ನಸು ನಗೆ ಗೂಡಿ ಶಿವ ಹೇಳಿದನಂತೆ. ದಕ್ಷನ ಮುಂಡಕ್ಕೆ ಯಜ್ಞ ಪಶುವಾದ ಆಡಿನ ತಲೆಯನ್ನು ಸಂಧಾನ ಮಾಡಿಬಿಡಿ. ಕೋತದ ಮುಖ ಪಶುವಾಗಿ ಯಜ್ಞದಲ್ಲಿ ಬಲಿಯಾಗಬೇಕಾಗಿತ್ತು. ಬಲಿಯಾಗಿ ಪೂರ್ಣಾಹುತಿಗೊಳ್ಳಬೇಕಾದದ್ದು ಯಜಮಾನನ ಅಹಂಕಾರ ಎಂದು ಎಲ್ಲರಿಗೂ ಕಾಣುವಂತಾಗಲಿ. ಕರ್ಮಕಾಂಡದ ಹೊಗೆ ಮುಸುಕಿನಲ್ಲಿರುವ ಜ್ಞಾನದ ಬೆಳಕು ತಿಳಿಯಾಗಿ ಬೆಳಗಲಿ. ಅಹಂಕಾರವು ತನ್ನನ್ನೇ ಉರಿಸಿಕೊಂಡು ಆ ಬೆಳಕಿನಲ್ಲಿ ಸತ್ಯವನ್ನು ಅರಸಬೇಕಲ್ಲದೆ ಬೇರೆ ಯಾವ ಬೆಳಕಿನಲ್ಲಿ ಸತ್ಯವನ್ನು ಅರಸಿದರೂ ಅಹಂಕಾರವು ಅಹಂಕಾರವನ್ನೇ ಭೆಟ್ಟಿಯಾಗುವುದು ಎಂದು ತಿಳಿದಿರಲಿ. ನಮಸ್ಕಾರ. ಮುಂದಿನ ಭಾಗವನ್ನು ಮುಂದಿನ ಭಾನುವಾರ ಕೇಳಿ. ಅಲ್ಲಿಯವರೆಗೆ ಎಲ್ಲರಿಗೂ ಪ್ರೀತಿಯ ನಮಸ್ಕಾರ.